ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ, ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ಶಿವರಾತ್ರಿ ಪ್ರಯುಕ್ತ ಹುರಿದ ಅಕ್ಕಿ ಮತ್ತು ಹುರಿಗಡಲೆದು ತಂಬಿಟ್ಟು ಲಾಡು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದಿದ್ರೆ ಅದೇ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆವಾಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ನೋಡ್ಬೋದು. ಈ ರೆಸಿಪಿ ಹೇಗೆ ಮಾಡಬೇಕು ಅಂತಂದರೆ ಈ ವಿಡಿಯೋನ ಫುಲ್ ನೋಡಿ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ಏನೇನು ಬೇಕು ಅಂತ ನೋಡೋಣ. ಅಕ್ಕಿ, ಹಾಗೆ ಶುಂಠಿ ಪುಡಿ ಮತ್ತು ಬಿಳಿ ಎಳ್ಳು, ಹುರಿಗಡಲೆ, ತುರಿದಂತಹ ಕೊಬ್ಬರಿ, ತುರಿದಂತಹ ಬೆಲ್ಲ ಮತ್ತು ಕಡಲೆ ಬೀಜ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, 2/3 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಸೊನ ಮಸೂರಿ ರಾ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡಬೇಕಾಗತ್ತೆ. ಅದು ಸಾಧಾರಣ ನಿಮಗೆ 15 ನಿಮಿಷ ಆಗುತ್ತೆ ರೋಸ್ಟ್ ಮಾಡಲಿಕ್ಕೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಪರಿಮಳಯುಕ್ತ ಆಗಬೇಕು. ಈಗ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ 1 ಕಪ್ಪು ಹುರಿಗಡಲೆ ಬೀಜ, ಅದರಲ್ಲಿ 2 ಟೇಬಲ್ ಸ್ಪೂನ್ ತೆಗೆದಿಟ್ಕೊಂಡು ಬಾಕಿ ಇದನ್ನು ಹಾಕಿದ್ದೀನಿ ನೋಡಿ. ಇವಾಗ ಅದು ಜಸ್ಟ್ ಬಿಸಿ ಆದರೆ ಸಾಕು, ಯಾಕಂದರೆ ಹುರಿಗಡಲೆ ಬೀಜ ತಂದು ಬಾಟ್ಲಲ್ಲಿ ಹಾಕಿಟ್ರೆ ಕೂಡ ಯಾವಾಗಲೂ ಸ್ವಲ್ಪ ಮೆದು ಆಗಿಬಿಟ್ಟಿರುತ್ತೆ. ಸೊ ಅದು ವಾರ್ಮ್ ಬೆಚ್ಚಗಾಗಲಿಕ್ಕೆ ಹಾಕೋದಷ್ಟೇ. ಇವಾಗ ಬೆಚ್ಚಗಾಯಿತು, ಅಕ್ಕಿ ಬಿಸಿ ಇದೆ ಮತ್ತು ಪ್ಯಾನ್ ಬಿಸಿ ಇದೆ ಅಲ್ವಾ, ಇವಾಗೆಲ್ಲ ಬಿಸಿ ಆಯಿತು. ಅದನ್ನು ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಟೋಣ, ಅದು ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು. ಇವಾಗ ಅದೇ ಪ್ಯಾನ್ಗೆ 1 ಕಪ್ಪು ಕಡಲೆಕಾಯಿ ಬೀಜ ಹಾಕೊಳ್ಳಿ. ಈ ರೆಸಿಪಿಗೆ 1 ಕಪ್ಪು ಹುರಿಗಡಲೆ, 1 ಕಪ್ಪು ಕಡಲೆಕಾಯಿ ಬೀಜ, 1 ಕಪ್ಪು ಕೊಬ್ಬರಿ, 1 ಕಪ್ಪು ಬೆಲ್ಲ ಮತ್ತು 2/3 ಕಪ್ಪು ಅಕ್ಕಿ, ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್. ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ, ಇದು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನೋಡಿ, ಸಿಪ್ಪೆ ಹೋಗಬೇಕು. ಸಿಪ್ಪೆ ಹೋಗಿದೆ ಅಂತಂದರೆ ಹುರಿದಿದೆ ಅಂತ ಅರ್ಥ. ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ನಾವು ಆಮೇಲೆ ಸಿಪ್ಪೆ ತೆಗೆದು ಬೇಳೆ ಮಾಡಿ ಇಟ್ಕೋಬೇಕು ಈ ರೆಸಿಪಿಗೆ ಆ್ಯಡ್ ಮಾಡಬೇಕಾದ್ರೆ. ಈಗ 1 ಕಪ್ಪು ಸಣ್ಣ ತುರಿದಿರೋವಂಥ ಕೊಬ್ಬರಿ ಹಾಕ್ಕೊಳ್ಳಿ. 1 ಕಪ್ ಅಂದರೆ ಸಾಧಾರಣ 1/2 ಕೊಬ್ಬರಿ ಆಗುತ್ತೆ, ಮೀಡಿಯಮ್ ಕೊಬ್ಬರಿ ಇದ್ದರೆ ಒಣಗಿದ್ದು 1/2 ಕೊಬ್ಬರಿ ಆಗುತ್ತೆ. ಅಷ್ಟನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಕ್ರಿಸ್ಪಿ ಆಗಬೇಕು ಮತ್ತು ಪರಿಮಳಯುಕ್ತ ಆಗಬೇಕು, ಕಲರ್ ಚೇಂಜ್ ಆಗಬಾರ್ದು. ಆ ಥರ ರೋಸ್ಟ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಅದರದ್ದೆಲ್ಲ ಒಂಥರ ನೀರಿನ ಅಂಶ ಹೋಗಿಬಿಟ್ಟು ಎಣ್ಣೆ ಬಿಡೋಕ್ಕೆ ಶುರು ಆಗ್ಬಿಡ್ತು, ಹೌದಾ? ಈಗ ಅದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು, ಆಯ್ತಲ್ಲ. ಈಗ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ರೋಸ್ಟ್ ಮಾಡಿ. ಅದು ಹೇಗೆ ರೋಸ್ಟ್ ಮಾಡಬೇಕು ಅಂತಂದರೆ ಅದು ಉಬ್ಬಿ ಬರಬೇಕು, ಚಟಪಟ ಅನ್ನಬೇಕು. ಕೆಲವು ಸರ್ತಿ ಚಟಪಟ ಅನ್ನಲ್ಲ, ಇವಾಗ ಚಟಪಟನೂ ಅನ್ನಬೇಕು, ಅದು ಉಬ್ಬಿ ಬರಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇಷ್ಟಾಗೋ ತನಕ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ. ಆಯಿತು ನೋಡಿ, ಈಗ ಆಗ್ತಾ ಬಂತು ನೋಡಿ, ಹೌದಾ? ಈ ಥರ ರೋಸ್ಟ್ ಮಾಡಿದ್ರೆ ಕಲರ್ ಚೇಂಜ್ ಆಯಿತು. ಈಗ ಇದು ಆಯಿತು, ಇವಾಗ ಕೈಯಿಂದ ಉಜ್ಜಿದಾಗ ಅದು ಹುಡಿ ಆಗಬೇಕು ನೋಡಿ. ಈಗ ಆಯ್ತು ಅದು, ಈಗ ಅದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಡಿ. ಈಗ ನಮಗೆ 1 ಕಪ್ ಬೆಲ್ಲಕ್ಕೆ 1/2 ಕಪ್ಪು ನೀರು, 1/2 ಕಪ್ಪು ನೀರು ಹಾಕ್ಬಿಟ್ಟು ಜಸ್ಟ್ ಬೆಲ್ಲ ನೀರಿನಲ್ಲಿ ಕರಗಿದ್ರೆ ಸಾಕು, ಅಷ್ಟೇ, ಇನ್ನೇನಿಲ್ಲ. ಇವಾಗ ಅದನ್ನು ಕೈ ಆಡಿಸ್ಕೋತಾ ಇರಿ ಅದು ಕರಗೋ ತನಕ. ಇದಕ್ಕೆ ಪಾಕ ಗೀಂಕ ಏನೂ ಇಲ್ಲ, ಜಸ್ಟ್ ಕರಗಿದ್ರೆ ಸಾಕು ನೋಡಿ. ಈಗ ಕರಗ್ತು, ಇವಾಗ ಅದನ್ನು ನಾವು ಜರಡಿ ಹಿಡ್ಕೋಬೇಕಾಗತ್ತೆ. ಯಾಕಂದರೆ ಯಾವಾಗಲೂ ಇದರಲ್ಲಿ ಕೊಳೆ ಇದ್ದೇ ಇರುತ್ತೆ ಬೆಲ್ಲದಲ್ಲಿ, ಎಕ್ಸೆಪ್ಟ್ ಪುಡಿ ಬೆಲ್ಲ ಸಿಗುತ್ತಲ್ಲ ಅದರಲ್ಲಿ ಮಾತ್ರ ಪುಡಿ ಕೊಳೆ ಇರೋದಿಲ್ಲ, ಇನ್ಯಾವ ಬೆಲ್ಲದಲ್ಲಾದರೂ ಕೊಳೆ ಇರುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಅಂತ ಲೇಬಲ್ ಹಾಕೋತಾರಲ್ಲ ಅದಕ್ಕೆ ಪುಡಿ ಇರೋದಿಲ್ಲ. ಇವಾಗ ನೋಡಿ, ಇದೆ ಅದರಲ್ಲಿ ಕೊಳೆ. ಈಗ ಅದನ್ನು ಅದೇ ಸ್ಟ್ರೈನ್ ಮಾಡಾಯ್ತಲ್ಲ, ಅದನ್ನು ಅದೇ ಪ್ಯಾನಿಗೆ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಕುದಿಸಿ, ಅಷ್ಟೇ ಸಾಕು. ಕುದಿ ಬಂದರೆ ಸಾಕು, ಇನ್ನೇನಿಲ್ಲ. ಆವಾಗ ಕರಗ್ದಾಗ ಕುದಿ ಬಂದಿರಲಿಲ್ಲ, ಇವಾಗ ಕುದಿ ಬರಬೇಕು ನೋಡಿ. ತೋರಿಸ್ತೀನಿ ಇವಾಗ ನಾನು ನಿಮಗೆ ಕುದಿ ಬಂದಿರೋದು ನೋಡಿ. ಅಂದರೆ ಕುದಿ ಯಾಕೆ ಬರಬೇಕು, ಅದರದ್ದು ಹಸಿ ವಾಸನೆ ಹೋಗ್ಬಿಟ್ಟು ಪರಿಮಳಯುಕ್ತ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಈಗ ನಾವು ಹುರಿದಂಥ ಅಕ್ಕಿ ಮತ್ತು ಹುರಿಗಡಲೆ ಇದೆಯಲ್ಲ, ಅದನ್ನು 2 ಬ್ಯಾಚಲ್ಲಿ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಫೈನಾಗಿ ಪೌಡರ್ ಮಾಡ್ಕೊಳ್ಳಿ. ಇದು 2 ಸತಿ ಮಾಡಬೇಕಾಗತ್ತೆ, ಒಂದೇ ಸತಿ ಮಾಡಿದ್ರೆ ಫೈನ್ ಆಗೋದಿಲ್ಲ. ಸೊ 2 ಬ್ಯಾಚಲ್ಲಿ ಮಾಡಿದ್ದೀನಿ. ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ನೋಡಿ, ಅದನ್ನು ಹಾಕಿದ್ದೀನಿ ನಾನು 2ನೇ ಸತಿ ಮಾಡಿರೋದನ್ನು ಹಾಕಿದ್ದೀನಿ. ಈಗ ಕಡಲೆ ಬೀಜ ಇದೆಯಲ್ಲ, ಅದನ್ನು ನಾನು ಸಿಪ್ಪೆ ತೆಗೆದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಓಕೆ. ಅದರದ್ದು ನಾವು 1/3 ಕಪ್ ಮಾತ್ರ ಇದಕ್ಕೆ ಹಾಕ್ಬಿಟ್ಟು ಉಳಿದಿದ್ದನ್ನು ನಾವು ಹಾಗೆ ಹಾಕೋಬೇಕಾಗುತ್ತೆ. 1/3 ಕಪ್ನ ಮಾತ್ರ ನಾವು ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಈಗ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ಅದನ್ನು ತರಿಯಾಗಿ ಪೌಡ್ರ್ ಮಾಡಿದ್ದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ, ಆಯ್ತಲ್ಲ. ಈಗ ಉಳಿದಿದ್ದ ಕಡಲೆ ಬೀಜ ಹಾಕ್ಕೊಳ್ಳಿ, ಉಳಿದಿದ್ದು ಹುರಿದಿದ್ದು. ಹಾಗೆಯೇ
ನಾವು ತೆಗೆದಿಟ್ಟಿದ್ವಲ್ಲ ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಹುರಿದಿದ್ದ ಎಳ್ಳು ಅದನ್ನು ಹಾಕ್ಕೊಳ್ಳಿ. ಮತ್ತು ಶುಂಠಿ ಪುಡಿ, ಶುಂಠಿ ಮನೆಯಲ್ಲಿತ್ತು ನನ್ನ ಹತ್ರ ಒಂದು, ಅದನ್ನು ಜಜ್ಜಿ ಪುಡಿ ಮಾಡಿ ಹಾಕಿದ್ದೀನಿ. ಅದನ್ನು ಜರಡಿ ಹಿಡಿದ್ಬಿಟ್ಟು ಹಾಕಿದ್ದೀನಿ, ಫೈನ್ ಆಗಬೇಕಲ್ಲ. ಹಾಗೆ ನಾವು ಹುರಿದಿರುವಂತಹ ಕೊಬ್ಬರಿ ಅದನ್ನು ಹಾಕ್ಕೊಳ್ಳಿ, ಒಂದು ಕಪ್ ಕೊಬ್ಬರಿ. ಇನ್ನೊಂದು ಸತಿ ಬೇಕಾದರೆ ಮೆಜರ್ಮೆಂಟ್ ಹೇಳ್ತೀನಿ. ಎಲ್ಲ ಒಂದೊಂದು ಕಪ್ಪು, ಒಂದು ಕಪ್ ಹುರುಗಡಲೆ, ಒಂದು ಕಪ್ ಬೆಲ್ಲ, ಒಂದು ಕಪ್ಪು ಕಡಲೆಕಾಯಿ ಬೀಜ, ಮತ್ತು ಒಂದು ಕಪ್ ಕೊಬ್ಬರಿ. ಅಕ್ಕಿ ಮಾತ್ರ 2/3, ಬೆಲ್ಲಕ್ಕೆ 1/4 ಕಪ್ಪು ನೀರು, ಇದೇ ಮೆಜರ್ಮೆಂಟು. ಈಗ ನೋಡಿ, ಚೆನ್ನಾಗಿ ಇದನ್ನು ಹೆಸ್ಕ್ಬಿಟ್ರೆ ಕೊಬ್ಬರಿಲಿರೋದು ಇದೆಲ್ಲ ರಿಲೀಸ್ ಆಗುತ್ತೆ, ಎಣ್ಣೆ ರಿಲೀಸ್ ಆಗಿಬಿಟ್ಟು ಒಣ ಒಳ್ಳೆ ಬೈಂಡಿಂಗ್ ಬರುತ್ತೆ ಮಿಕ್ಸಿಗೆ. ಸ್ವಲ್ಪ ನಾವು ತುಪ್ಪ ಗಿಪ್ಪ ಏನೂ ಹಾಕೋದಿಲ್ವಲ್ಲ ಇದಕ್ಕೆ, ಅದಕ್ಕೋಸ್ಕರ ಒಂದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನು ಹಾಕ್ಕೊಳ್ಳಿ, ಇದನ್ನು ಬೆಲ್ಲದ ಸಿರಪ್ನ ತುಂಬ ಹಾಕ್ಕೋಬೇಡಿ, ಒಂದೇ ಸತಿ ಸುರಿಯೋಕೆ ಹೋಗಬೇಡಿ. ಚೂರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವಾಗ ನೋಡಿ, ಬೇಕಾಂತ ಚೆಕ್ ಮಾಡಿ ಮಾತ್ರ ಹಾಕ್ಕೊಳ್ಳಿ. ಒಂದು 2 ಟೀಸ್ಪೂನ್ ಉಳಿದಿರುತ್ತೆ, ಸ್ವಲ್ಪ ಒಂದು 2 ಟೀಸ್ಪೂನ್ ಉಳಿದಿದೆ ಅಷ್ಟೇ. ಅದನ್ನು ಬೇಕಾದ್ರೆ ನಾವು ಪಾನಕ ಮಾಡ್ಕೋಬೋದು. ನಾನು ಅದೇ ಮಾಡಿದ್ದು, ಬೆಲ್ಲದ ಪಾನಕ ಮಾಡಿ ಕುಡಿದ್ವಿ ನಾವು. ಒಂಚೂರು ಲಿಂಬೆಹಣ್ಣು ಹಿಂಡೋದು, ಅದಕ್ಕೊಂದು ಸ್ವಲ್ಪ ಪೇಪರ್ ಪೌಡ್ರ್ ಹಾಕೋದು. ಇವಾಗ ನೋಡಿ, ಇದೇ ಲಡ್ಡು ಮಿಕ್ಸು, ಎಲ್ಲ ಲಡ್ಡು ಮಾಡಿಬಿಟ್ಟು ನಿಮ್ಗೆ ಲಾಸ್ಟ್ ಒಂದು ಲಡ್ಡು ಮಾರೋದು ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ಒಂದು ಲಡ್ಡು ಲಾಸ್ಟ್ದು ಇದು. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 15-16 ಲಡ್ಡು ಆಗುತ್ತೆ. ನಾನು ದೊಡ್ಡ ದೊಡ್ಡದು ಮಾಡಿದ್ದೀನಿ, ನೀವು ಚಿಕ್ಕದು ಮಾಡಿದರೆ ನಿಮಗೆ ಒಂದು 20-22 ಆಗ್ಬೋದು. ನಾನು ದೊಡ್ಡ ದೊಡ್ಡದು ಮಾಡಿದ್ದೀನಿ, ಸೊ 16-15 ಲಡ್ಡು ಆಗಿದೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು ನಿಮಗೆ ಮುರಿದುಬಿಟ್ಟು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದರದ್ದು ಶೆಲ್ಫ್ ಲೈಫ್ ಒಂದು 25 ದಿವಸ ಅಷ್ಟೇ, ಹೊರಗಡೆ ಇಟ್ಟರೆ ನೀವು ಆಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಒಂದು 3 ವಾರಕ್ಕೇನೂ ಮೋಸ ಇಲ್ಲ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.